ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನೆಲ್ಗೆ ಸ್ವಾಗತ. ಪ್ರಥಮ ಭಾಷೆ ಕನ್ನಡ SA-1 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ. ಮೊದಲನೆಯ ಸಂಕಲನಾತ್ಮಕ ಮೌಲ್ಯಾಂಕನ SA-1 10ನೇ ತರಗತಿಯ ಕನ್ನಡ ಭಾಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ. ನಿಮಗಾಗಿ ಇದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಸಿದ್ಧತೆ ಆಗಲು, ಪರೀಕ್ಷೆಗೆ ಸಿದ್ಧರಾಗಲು ಇಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರದ ಪತ್ರಿಕೆಯ ಒಂದು ವಿಡಿಯೋ ನಿಮಗಾಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನೀಡಲಾಗಿರುತ್ತೆ. ಇಲ್ಲಿ ಮೊದಲನೆಯ ಒಂದು ಮೇನನ್ನು ನೋಡಿದಾಗ ಇದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ, ಇದು ಮೊದಲನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ 25. ಜ್ಞಾನಾನುಭವ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ. ನಂತರ ಮೂರನೇ ಪ್ರಶ್ನೆ, ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಆಪ್ಷನ್ ಬಿ ಮಳೆಗಾಲ. ವ್ಯಾಪಾರಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಅನ್ವರ್ಥನಾಮ. ಒಬ್ಬರ ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಇದು ಆಪ್ಷನ್ ಡಿ ಉದ್ಧರಣ. ಇನ್ನು ಆರನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆ ಅಗ್ರ ಪ್ರಾಶಸ್ತ್ಯವನ್ನು ನೀಡಿದ್ದರು ಈ ವಾಕ್ಯವು ಆಪ್ಷನ್ ಎ ಸಾಮಾನ್ಯ ವಾಕ್ಯ. ಇನ್ನು ಎರಡನೆಯ ಮೇನ್ಗೆ ಬಂದಾಗ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿ ಪದವನ್ನು ಬರೆಯುವುದು. ಖಜ್ಜ ಕಾರ್ಯ, ಅಜ್ಜ ಆರ್ಯ, ದಿನಪಸುತ ಕರ್ಣ, ಕೌರವ ದುರ್ಯೋಧನ, ಹೌದು ಸಾಕು ಕ್ರಿಯಾರ್ಥಕವ್ಯಯ, ಆದ್ದರಿಂದ ಅಥವಾ ಸಂಬಂಧಾರ್ಥ ಕವ್ಯ, ಮಂಜು ಮಂಜು ದುರುಕ್ತಿ, ದ್ವೇಷಾಸೂಯೆ ಜೋಡಿ ನುಡಿ. ನಂತರ ಮೂರನೆಯ ಒಂದು ಮೇನ್ಗೆ ಬಂದಾಗ ಒಂದು ಅಂಕದ ಪ್ರಶ್ನೆಗಳು, ನಾಲ್ಕನೇ ಮೇನ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು. ನಂತರ ಐದನೇ ಮೇನ್ ಕವಿಕಾವ್ಯ ಪರಿಚಯ ಇರುತ್ತೆ. ಆರನೇ ಮೇನ್ಗೆ ಬಂದಾಗ ಛಂದಸ್ಸಿನ ಹೆಸರನ್ನು ಬರೀತಕ್ಕಂಥದ್ದು, ಪ್ರಸ್ತಾರ ಹಾಕಿ ಗಣ ವಿಭಾಗಿಸ್ತಕ್ಕಂಥದ್ದು. ನಂತರ ಏಳನೆಯ ಒಂದು ಮೇನ್ಗೆ ಬಂದಾಗ ಅಲಂಕಾರವನ್ನು ಬರೀತಕ್ಕಂಥದ್ದು. ನಂತರ ಎಂಟನೇ ಮೇನಲ್ಲಿ ಗಾದೆಗಳನ್ನು ವಿಸ್ತರಿಸಿ ಬರೀತಕ್ಕಂಥದ್ದು. ಒಂಬತ್ತನೇ ಮೇನ್ಗೆ ಬಂದಾಗ ಸಂದರ್ಭ ಮತ್ತು ಸ್ವಾರಸ್ಯ ಬರೀತಕ್ಕಂಥದ್ದು. ಹತ್ತನೇ ಮೇನ್ಗೆ ಬಂದಾಗ ಪದ್ಯವನ್ನು ಪೂರ್ಣಗೊಳಿಸಿ. ಹನ್ನೊಂದನೇ ಮೇನ್ ಬಂದು ಸಾರಾಂಶವನ್ನು ಬರೀತಕ್ಕಂಥದ್ದು. ಇನ್ನು ಹನ್ನೆರಡನೇ ಮೇನ್ಗೆ ಬಂದಾಗ ಎಂಟತ್ತು ವಾಕ್ಯಗಳಲ್ಲಿ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆಗಳು. ಹದಿಮೂರನೇ ಮೇನಲ್ಲಿ ನಿಮಗೆ ಒಂದು ಗದ್ಯ ಭಾಗವನ್ನು ಕೊಟ್ಟು ಅಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹದಿನಾಲ್ಕನೇ ಮೇನ್ಗೆ ಬಂದಾಗ ಪತ್ರಲೇಖನವನ್ನು ಬರೀತಕ್ಕಂಥದ್ದು. ಇನ್ನು ಹದಿನೈದನೇ ಮೇನಲ್ಲಿ ನಿಮಗೆ ಪ್ರಬಂಧ ಬರೆಯತಕ್ಕಂತಹ ಒಂದು ಪ್ರಶ್ನೆಗಳಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಉತ್ತರವು ಸಹ ಇಲ್ಲಿ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸ ಮಾಡಲಿಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳಾಗಿದ್ದು ಪರೀಕ್ಷೆಗೆ ನಿಮಗೆ ಅಧ್ಯಯನಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿ ಇದನ್ನು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪರೀಕ್ಷೆಗೆ ಸಿದ್ಧರಾಗಿ ಅಂತ ತಿಳಿಸ್ತೇನೆ. ಹಾಗೆ ನಿಮಗೆ ಪರೀಕ್ಷೆಗೆ ಯಶಸ್ಸು ಸಿಗಲಿ ಮತ್ತು ಎಲ್ಲರೂ ಸಹ ಉತ್ತಮ ಅಂಕಗಳನ್ನು ಗಳಿಸಿ ಅಂತ ಹೇಳುತ್ತಾ, ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ತಿಳಿಸುತ್ತಾ, ಎಲ್ಲರಿಗೂ ಧನ್ಯವಾದಗಳು.